ದೇಶದ ನಾಯಕ ಷೇರು ಮಾರುಕಟ್ಟೆಯಲ್ಲಿ ಲಾಭ ಪಡೆದ ನಾಯಕ ಯಾರು? ಈ ನಾಯಕ ದೇಶದ ಒಬ್ಬ ದೊಡ್ಡ ನಾಯಕ ಷೇರು ಮಾರುಕಟ್ಟೆಯಲ್ಲಿ ನಿವೇಶನವನ್ನು ಮಾಡ್ತಾರಂತೆ. ಮಾಡಿ ಇವಾಗ ಅವ್ರ ಲಾಭ ದುಪ್ಪಟ್ಟಾಗೈತಂತೆ. ಯಾರದು, ಏನು ಸುದ್ದಿ? ನಿಜಕ್ಕೂ ಅವ್ರಿಗೂ ದುಪ್ಪಟ್ಟು ಲಾಭ ಆಗೈತಾ? ಏನು ಸುದ್ದಿ, ನೋಡ್ಕೊಂಡು ಬರೋಣ. 20 ಪಟ್ಟು ಹೆಚ್ಚಳ, ಭಾರಿ ಲಾಭ ಪಡೆದ ಕಾಂಗ್ರೆಸ್ ನಾಯಕ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ. ಅವರ ಪೋರ್ಟ್ಫೋಲಿಯೋದಲ್ಲಿಯೂ ಹಲವು ಕಂಪನಿಗಳ ಷೇರ್ಗಳಿವೆ. ಶುಕ್ರವಾರ ವೋಲ್ಟೇಜ್ ಅಡ್ವರ್ಟೈಸಿಂಗ್ ಅವರ ಪೋರ್ಟ್ಫೋಲಿಯೋದಲ್ಲಿನ ಸ್ಟಾಕ್ ಅದ್ಭುತವಾಗಿ ಕಾರ್ಯನಿರ್ವಹಿಸಿತು. ಕಂಪನಿಯ ಸ್ಟಾಕ್ನಲ್ಲಿ 5% ಏರಿಕೆ ದಾಖಲಾಗಿದೆ ಮತ್ತು ಅದು ಅಪ್ಪರ್ ಸರ್ಕ್ಯೂಟ್ಗೆ ಪ್ರವೇಶಿಸಿತು. ವೋಲ್ಟೇಜ್ ಅಡ್ವರ್ಟೈಸಿಂಗ್ ಡಿಜಿಟಲ್ ಕಂಪನಿಯಾಗಿದ್ದು ಶುಕ್ರವಾರ ಜುಲೈ 5 ಅವರ ಮಾರುಕಟ್ಟೆ ಮೌಲ್ಯ 153.63 ಕೋಟಿ ರೂಪಾಯಿಗೆ ತಲುಪಿತ್ತು. ರಾಹುಲ್ ಗಾಂಧಿ ಅವರು ಈ ಕಂಪನಿಯ 260 ಷೇರ್ಗಳನ್ನು ಹೊಂದಿದ್ದರು. ಇದು ಷೇರ್ ವಿಭಜನೆಯ ನಂತರ 2600 ಏರಿತ್ತು ಮತ್ತು ಬೋನಸ್ ನಂತರ ಈ ಸಂಖ್ಯೆ 5200 ಷೇರುಗಳನ್ನು ತಲುಪಿದೆ. ಇದರಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಭಾರಿ ಲಾಭ ಕಂಡುಬಂದಿದೆ. ಗುರುವಾರದಂದು ವೋಟರ್ಸ್ ಅಡ್ವರ್ಟೈಸಿಂಗ್ ನ ಷೇರ್ 686.50 ರೂಪಾಯಿ ಆಗಿತ್ತು. ಶುಕ್ರವಾರ ಅದು 1:10 ಅನುಪಾತದಲ್ಲಿ ವಿಭಜನೆಯಾಗಿದೆ. ಇದರಿಂದಾಗಿ ಅದರ ಬೆಲೆ 36 ರೂಪಾಯಿಯಿಂದ 5% ಏರಿಕೆ ಶುಕ್ರವಾರ ದಾಖಲಾಗಿದೆ. ರಾಹುಲ್ ಗಾಂಧಿ ಅವರು ವೋಲ್ಟಸ್ ಜಾಹೀರಾತು ಡಿಜಿಟಲ್ ಕಂಪನಿಯ 260 ಷೇರುಗಳನ್ನು ಹೊಂದಿದ್ದರು. ಇದು ಷೇರ್ ವಿಭಜನೆಯ ನಂತರ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಭಾರಿ ಲಾಭ ಕಂಡುಬಂದಿದೆ ಎಂದು ರಿಪೋರ್ಟ್ಗಳು ಮತ್ತು ಅದರ ಜೊತೆಗೆ ಗರಿಷ್ಠ ಮಾಹಿತಿಗಳು ಕೂಡ ಹೊರಗೆ ಲಭ್ಯವಾಗ್ತಾ ಇವೆ. ನೋಡಿದ್ರಲ್ಲ ವೀಕ್ಷಕರೇ, ಅಷ್ಟು ದೊಡ್ಡ ನಾಯಕರಾದರೂ ಕೂಡ ಷೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಸೇಫಾಗಿ ಇಟ್ಕೊಂಡು ಮತ್ತೆ ವಾಪಸ್ ಇನ್ವೆಸ್ಟ್ಮೆಂಟನ್ನು ಪಡಿತಿದ್ದಾರೆ, ಅಂದರೆ ಲಾಭವನ್ನು ಪಡಿತಾ ಇದ್ದಾರೆ. ಸೊ ದುಡ್ಡು ಹೂಡಿಕೆ ಮಾಡೋದು ತಪ್ಪಲ್ಲ, ಆದರೆ ಅದನ್ನು ದುಂದು ವ್ಯರ್ಥ ಮಾಡೋದು ತಪ್ಪು, ಅಂದರೆ ದುಂದು ಖರ್ಚು ಮಾಡೋದು ತುಂಬ ತಪ್ಪು. ಇದನ್ನು ನಾವು ಕಲಿಬೇಕು ರಾಹುಲ್ ಗಾಂಧಿ ಅವರಿಂದ. ಅವ್ರಿಗೇನು ಷೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ತೊಗೋಬೇಕು ಅದರಿಂದ ಲಾಭ ಪಡ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ತುಂಬ ಶ್ರೀಮಂತರು ಆದರೂ ಕೂಡ ಷೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ತಮ್ಮ ಖರ್ಚನ್ನು ತಾವು ನೀಗಿಸ್ಕೊತಾ ಇದ್ದಾರೆ. ಸೊ ಅದೇನಂತೀರ ನೀವು, ಸ್ವಾವಲಂಬಿಯಾಗಿ ಬಾಳ್ವೆ ಮಾಡ್ತಿದ್ದಾರೆ ಎಂದು ಅನೇಕ ಜನ ಕಮೆಂಟ್ ಕೂಡ ಹಾಕ್ತಾಯಿದ್ದಾರೆ. ಸೊ ನಿಜಕ್ಕೂ ಈ ಮಾತು ಕರೆಕ್ಟಾ ತಪ್ಪ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಇದೆ ವೀಕ್ಷಕರೇ, ಕಮೆಂಟ್ ಹಾಕಿ.